ನಮಸ್ತೆ. ಇವತ್ತು ಮಂಗಳವಾರ ನೈಟ್ ಇದು, ಮಂಗಳವಾರ ನೈಟ್ ವಿಪರೀತ ಬೆಂಗಳೂರಲ್ಲಿ ಮಳೆ. ಅದನ್ನು ನಾನು ಮೇಲೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಯಾವುದಾದ್ರು ಪಾಟಲ್ಲಿ ನೀರು ನಿಂತಿದೆಯಾ, ಆಮೇಲೆ ಎರೆಹುಳ ಏನಾದ್ರು ಈಚೆ ಬಂದಿದೆಯಾ, ಆಮೇಲೆ ಮೂರು ಮೋರಿ ಇದೆ, ಅಲ್ಲೇನಾದ್ರು ಕಸ ಕೂತಿದೆಯಾ ನೋಡೋಣ, ಮಳೆ ನಿಂದಿರಲಿಲ್ಲ ಅಂತ ಹೋದೆ. ಪಾಟ್ಗಳಾಗೆಲ್ಲೂ ನೀರು ನಿಂತಿರಲಿಲ್ಲ. ಇಷ್ಟು ವಿಡಿಯೋ ಮಾಡಿದೆ ಫ್ಲಾಶ್ ಹಾಕ್ಕೊಂಡು, ಆದರೆ ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಗಾಳಿ ಆಮೇಲೆ ಮಳೆನೂ ಜಾಸ್ತಿ ಆಯಿತು. ಸರಿ, ಆ ಮಳೆಯಲ್ಲೇ ಸ್ವಲ್ಪ ಎಲ್ಲ ಮೋರಿಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ತುಂಬ ಉದ್ದ ಆಗ್ಬಿಡ್ತು ಅಷ್ಟಕ್ಕೆ. ನೋಡಿ ಎಷ್ಟು ಜೋರು ಮಳೆ ಇದೆ ಅಂತ. ಅದೆಲ್ಲ ಕ್ಲೀನ್ ಪೂರ್ತಿ ವಿಡಿಯೋ ಮಾಡೋಣ ಅನ್ಕೊಂಡು ಆಗಲಿಲ್ಲ, ಈ ಸೈಡ್ ಒಂದೇ ಮಾಡಿದ್ದು. ಅಷ್ಟರೊಳಗೇ ಗಾಳಿಗೆ ಛತ್ರಿನೇ ಮೇಲಕ್ಕೆ ಹೋಗ್ತಿತ್ತು. ನಾನು ನಮ್ಮ ದೊಡ್ಡ ಮೊಮ್ಮಗ ಬಂದಿದ್ವಿ, ಮೋರಿಗಳೊಂದೇ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ವಿ. ತಿರ್ಗಾ ಬೆಳಗ್ಗೆಗೆ ಬಂದು ನೋಡಿದೆ ಎಲ್ಲರೂ ಏನಾದ್ರು ಪಾಟ್ಗಳ ನೀರು ನಿಂತಿದೆಯಾ ಅಂತ, ಆಮೇಲೆ ಎರೆಹುಳ ಏನಾದ್ರು ಈಚೆ ಬಂದಿದೆಯಾ ಅಂತ ನೋಡಿದೆ. ಎರಡು ಹುಳ ಮಾತ್ರ ಈಚೆ ಬಂದಿತ್ತು, ಅವನ್ನ ಮತ್ತೆ ತೆಗೆದು ಪಾಟ್ಗೆ ಹಾಕಿದೆ, ಇನ್ಯಾವ ಜಾಸ್ತಿ ಬಂದಿರಲಿಲ್ಲ. ಯಾವ ಪಾಟಲ್ಲೂ ನೀರು ನಿಂತಿಲ್ಲ, ನೀಟಾಗಿದ್ದಾವೆ. ಅದಕ್ಕೆ ಆಮೇಲೆ ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಂದಿಲ್ಲಿದ್ದಿದ್ದೆಲ್ಲ, ಈ ಮಳೆಗೆ ತುಂಬ ಜೋರು ಮಳೆ ಅಲ್ವಾ, ನೋಡಿ ರೈನ್ಲ ಇಲ್ಲಿ ಮಳೆ ಬಂದ ತಕ್ಷಣ ಅರಳುತ್ತೆ. ಇದು ಕಟಿಂಗಿಂದ ಬಂದಿರೋ ದಾಸವಾಳ, ಮೊಗ್ಗಾಗ್ತಾ ಇದೆ, ಹೂವು ಬಿಟ್ಟರೆ ಗೊತ್ತಾಗುತ್ತೆ ಯಾವ ಕಲರು ಅಂತ. ಆಮೇಲೆ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗಿದೆ, ಮಳೆಗೆಲ್ಲ ಹೂವು ಉದುರೋಗಿದೆ ಅನಿಸುತ್ತೆ. ಫುಲ್ ಇತ್ತು ಹೂವು, ಎಲ್ಲ ಉದುರೋಗಿ ಚಿಕ್ಕ ಚಿಕ್ಕ ಕಾಯಿ ಇದೆ, ನೋಡಬೇಕು ಎಷ್ಟು ಕಾಯಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಎಷ್ಟೇ ದಿನ ನೀಟ್ ಮಾಡಿದ್ರೂ ಸಂದಿಲ್ಲಿರೋ ಮಣ್ಣೆಲ್ಲ ಆ ಜೋರು ಮಳೆಗೆ ಎರೆಹುಳ ಇದೆ ನೋಡಿ. ಜೋರು ಮಳೆಗೆ ಈಚೆ ಬಂದುಬಿಟ್ಟು ಒಂದು ಕಡೆ ಸೇರ್ಕೊಂಡಿರುತ್ತೆ, ಅದನ್ನು ನಾನೆಲ್ಲ ನೀಟಾಗಿ ಗುಡಿಸಿ ತೆಗೆದೆ. ಇವತ್ತು ಸುಮಾರು ಕಸ ಗುಡಿಸಿ ತೆಗಿಯೋಕ್ಕೆ ಸುಮಾರು ಒನ್ ಅವರ್ ಆಯಿತು, ಎಲ್ಲ ಗುಡಿಸ್ಬಿಟ್ಟು ತೆಗೆದು ಮೋರಿನೂ ಮತ್ತೆ ಕ್ಲೀನಾಗಿ ಮಾಡ್ಕೊಂಡು ಬಂದ್ವಿ. ನೋಡಿ ಈ ಥರ ನಾನು ಲೈನ್ ಲೈನ್ ಮಾಡಿರೋದಕ್ಕೆ ಗುಡಿಸ್ಕೊಳಕ್ಕೆ ಈಸಿ ಆಗುತ್ತೆ ನನಗೆ, ಅದರಿಂದ ಆ ಥರ ಇಟ್ಟಿರೋದು ಪಾಟ್ಗಳು ಲೈನ್ ಮಧ್ಯದಲ್ಲಿ ಗುಡಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ಆ ಥರ ಓಡಾಡೋಕ್ಕೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಆ ಥರ ಇಟ್ಕೊಂಡ್ರೆ. ಅದಕ್ಕೆ ನಾನು ಆ ಥರ ಇಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಡೈಲಿ ಬಂದು ಎಲ್ಲೆದ್ದು ಬೇಕೋ ಅಲ್ಲಿ ಕಸ ತೆಗಿತಾ ಇರ್ತೀನಿ. ವಾರಕ್ಕೊಂದು ಸರಿ ಸಂದಿಲ್ಲಿರೋದೆಲ್ಲ ಧೂಳು ಸಮೇತ ಕ್ಲೀನ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂಚೂರು ಹಳ್ಳ ಇದೆ, ನೀರು ನಿಂತ್ಕೊಂಬಿಡುತ್ತೆ. ನೀರು ಮಳೆಗಾಲದಾಗಂತೂ ಅಲ್ಲಿ ಹೆಜ್ಜೆ ಇಡೋಕ್ಕೂ ಆಗೋಲ್ಲ, ಜಾರುತ್ತೆ. ಇವಾಗಲೂ ನೀರು ನಿಂತಿತ್ತು, ಬೆಳಗ್ಗೆ ಬಂದು ಆ ನೀರೊಂದೇ ತಳ್ಳಿದ್ದೀವಿ, ಇನ್ನೆಲ್ಲೂ ನೀರು ನಿಂತಿರಲಿಲ್ಲ, ಕೆಳಗಡೆ ಬಂದುಬಿಟ್ಟಿತ್ತು. ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಾಣೋದೆಲ್ಲ ಬಂದು ಮಣ್ಣೆಲ್ಲ ಅಲ್ಲಿ ಕೂತಿತ್ತು ಸಂದಿಲಿರೋದೆಲ್ಲ, ಅದನ್ನೆಲ್ಲ ಗುಡಿಸಿ ತೆಗೆದಿದ್ದೀನಿ. ಸುಮಾರು ಒಂದು ಕಾಲು ಮೂಟೆ ಮಣ್ಣು ಬಂದಿದೆ, ಎಲ್ಲ ಸಂದಿಲಿ ಇಟ್ಟಿಗೆ ಸಂದಿ ಅಲ್ಲಿ ಇರುತ್ತಲ್ಲ ಅದೆಲ್ಲ ಬಂದಿದೆ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇದು ಇಷ್ಟು ನೋಡಿ ಇಷ್ಟು ಗುಡಿಸಿದ್ದೀನಿ. ಇಷ್ಟು ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಮೂರು ಮೂರಿನೂ ಮೇಲೆ ಅದು ನಾವು ಒಳಗಡೆ ಕಸ ಹೋಗಬಾರ್ದು ಅಂತ ಮೇಲೆ ಪ್ಲೇಟ್ ಹಾಕಿರ್ತೀವಲ್ಲ ಅದ್ರ ಮೇಲೆ ನಿಂತು ಬಿಟ್ಟಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದೆ ನಾನಿವತ್ತು. ಅದಕ್ಕೆ ಈ ವಿಡಿಯೋ ಮಾಡಿ ನೋಡಿಸಿದ್ದೀನಿ. ಗಾರ್ಡನ್ ಮಾಡೋರು ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಮಾಡಿ ಏನು ಇದಾಗ್ದಂಗೆ ಕಾಪಾಡ್ಕೋಬೋದು. ಆಮೇಲೆ ಗಿಡಗಳು ಚೆನ್ನಾಗಿರುತ್ತೆ. ಆಮೇಲೆ ಪಾಟ್ಗಳು ನೀರು ನಿಂದಿರ್ದಂಗೆ ನೋಡ್ಕೋಬೇಕು ಅವಾಗವಾಗ. ಆಮೇಲೆ ಟೊಮೊಟೊ ಇತ್ತು, ಅದನ್ನು ಕಿತ್ಕೊಂಬಿಟ್ಟು ಮನೆಗೋದೆ. ನಮಸ್ತೆ.